ಕಿರ್ಕು ಎಲೆಕ್ಷನ್ ಬಂದ್ರೆ ಕಿರ್ಕ್ ಇಲ್ಲಿ ಅಲ್ಲ ಸರ್ ನಮ್ಮನೆ ಸ್ಲಮ್ ಮೇಲೆ ಆಗಿದೆ ಜನಗಳು ತುಂಬಾ ಆಗಿದೆ ಮಳೆ ಬಂದ್ರೆ ಮನೆಗೆಲ್ಲ ನುಂಗುತ್ತವೆ ಓಟ್ ಹಾಕಣ್ಣ ಯಾರು ಬರಣ್ಣ ನಾವು ಯಾವಾಗಲೂ ಓಟ್ ಹಾಕಲ್ಲ ಇಲ್ಲಿ ಮಾಡಿ ನಾವು ಓಟ್ ಹಾಕ್ತೀವಿ ಪ್ಯಾಕೆಟ್ ಮೇಲೆ ದುಡ್ಡು ಬೇಡ ನಮಗೆ ಆ ಎಂಎಲ್ಎ ಬಂದ್ರು ಆ ಓಟ್ ಹಾಕಲ್ಲ ಯಾಕಂದ್ರೆ ಎಂಎಲ್ಎ ಬಂದು ನೋಡಿಲ್ವಲ್ಲ ಇಲ್ಲಿ ಇಲ್ಲಿ ಬರಬೇಕು ನಾವು ಎಣ್ಣೆ ಕೊಟ್ರೆ ದುಡ್ಡು ಕೊಟ್ರೆ ಏನಾದರೂ ನಡೆಯುತ್ತೆ ಏನ ಅಭಿವೃದ್ಧಿ ಒಂದಿನ ಬಂದ್ರು ಕ್ಯಾನ್ವಾಸಿಗೆ ಅದೇ ಲಾಸ್ಟ್ ಒಂದು ಒಂದು ಕೆಲಸನ ಆಗಿಲ್ಲ ಅವರು ಊರೆಲ್ಲ ಒಗ್ಗಟ್ಟಾಗಿ ಬಹಿಷ್ಕಾರ ಮಾಡಬೇಕು ಆ ಸರ್ಕಾರ ಬಂದ್ರೆ ನಮಗೆ ಏನು ಬೆಂಬಲ ಇಲ್ಲ ಒಂದು ಎಲ್ಲಾ ಕಡೆ ಟಿವಿ ಕೊಟ್ಟಿರ್ತಾರೆ ಮೂರು ಪ್ಯಾಕೆಟ್ ಮನೆ ಒಳಗಡೆ ಕಿಡಕಿ ಇರ್ತಲ್ಲ ಅದರಲ್ಲಿ ಹಿಂಗ್ ಬಿಸಾಕ್ತಾರೆ ಹೋಗ್ತಾರೆ ಮತ್ತೆ ಓಟ್ ಆಗುತ್ತೆ ಅಷ್ಟೇ ಅದೇ ಎಣ್ಣೆ ರಾಜ ಪ್ಯಾಕೆಟ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಎಲೆಕ್ಷನ್ ಮೆಗಾ ಎಕ್ಸ್ಪ್ರೆಸ್ ಜನಾಭಿಪ್ರಾಯ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಮಗಳೂರಿಂದ ಕಡೂರಿಗೆ ಹೋಗ್ತೀವಿ ಅಂದರೆ ಶುರು ಆಗೋದು ಲಕ್ಷ್ಮೀಪುರದಿಂದ ಕಡೂರು ವಿಧಾನಸಭಾ ಕ್ಷೇತ್ರ ಈ ಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಮತದಾರರು ನಮ್ಮ ಜೊತೆ ಇದ್ದಾರೆ ಅವ್ರ ಅಭಿಪ್ರಾಯ ಏನು ಅಂತ ಕೇಳೋಣ ನಮ್ಮ ಹೆಸರು ಪ್ರಭು ಅಂತ ಪ್ರಭು ಅವರೇ ಏನಿದೆ ಈ ಸಲ ಎಲೆಕ್ಷನ್ ಟ್ರೆಂಡ್ ಕಡೂರು ಹೋಗ್ತದೆ ಎಲೆಕ್ಷನ್ ಏನಿದೆ ಸರ್ ಈಗ ಅದೇ ಎಲೆಕ್ಷನ್ ಟೈಮ್ ಬಂದು ಇಲ್ಲಿ ಜನಗಳನ್ನ ಮಂಗ ಮಾಡಿ ಊರಿಗೆ ಒಂದು ಸ್ವಲ್ಪ ಕಿರ್ಕು ಎಲೆಕ್ಷನ್ ಬಂದ್ರೇನೆ ಕಿರ್ಕ್ ಇಲ್ಲಿ ಎಲೆಕ್ಷನ್ ಇಂದ ಏನಿಲ್ಲ ಬಿಜೆಡಿ ಇಲ್ಲಿ ಸುಮಾರು ಅಂದ್ರೆ ಒಂದು 50 ಗಡಿ ಹೋಗ್ತವೆ ಕೆಲಸಕ್ಕೆ ಎಲ್ಲ ಕೆಲಸ ಮಾಡ್ತಿದ್ರು ಹೊರತು ಇಲ್ಲಿ ಬದಲಾವಣೆ ಏನು ಬಂದಿಲ್ಲ ಅಲ್ಲ ಈಗ ಬಿಜೆಪಿ ಎಂಎಲ್ಎ ಬೆಳ್ಳಿ ಪ್ರಕಾಶ್ ಅವರು ಇದ್ದಾರೆ ಏನು ಅಭಿವೃದ್ಧಿ ಆಗಿಲ್ಲ ಕಳೆದ 5 ವರ್ಷದಲ್ಲಿ ಏನ್ ಅಭಿವೃದ್ಧಿ ಒಂದಿನ ಬಂದ್ರು ಕ್ಯಾನ್ವಾಸಿಗೆ ಅದೇ ಲಾಸ್ಟ್ ಒಂದು ಒಂದು ಕೆಲಸ ಆಗಿಲ್ಲ ಅವ್ರದ್ದು ಹಂಗಾರೆ ಈ ಸಲ ಏನ್ ಮಾಡ್ಬೇಕು ಅಂತಿದ್ದೀರಾ ಬದಲಾವಣೆನ ವೈಎಸ್ವಿ ದತ್ತ ಅವ್ರು ಬೇರೆ ಕಾಂಗ್ರೆಸ್ ಬಂದವ್ರೆ ಅಲ್ಲ ಬಂದಾರೆ ಈ ಸಲ ಜನ ಎಲ್ಲ ಒಗ್ಗಟ್ಟಾಗಿ ಎಲೆಕ್ಷನ್ ನಡೆದಂಗ ಮಾಡ್ಬೇಕು ಒಂದು ಓಟ್ ಹಾಕ್ದಂಗೆ ಹೌದಾ ಅಂದ್ರೆ ಏನ್ ನಿಮ್ ಗ್ರಾಮದವರೆಲ್ಲ ಸೇರಿ ಬಹಿಷ್ಕಾರ ಮಾಡ್ಬೇಕು ಹೌದೌದು ಬಹಿಷ್ಕಾರ ಮಾಡ್ಬೇಕು ಏನ್ ಕಾರಣ ಏನಂತ ಏನ್ ಕೆಲಸ ಇದೆ ಸರ್ ಏನ್ ಕೆಲಸ ಮಾಡಿದ್ದಾರೆ ಏನು ಕೆಲಸ ಇಲ್ಲಲ್ಲ ಬರೀ ಕೂಲಿ ಮಾಡ್ತಿದ್ದಾರೆ ಕೂಲಿ ಮಾಡೋರಿಗೆ ಬರೀ ಕೂಲಿ ಮಾಡೋಕೆ ಬಿಟ್ಟಿದ್ದಾರೆ ಏನು ಇಲ್ಲ ಅವ್ರದೊಂದು ಸಣ್ಣದೊಂದು ಕೆಲಸ ಇಲ್ಲ ಒಂದು ಹುಡುಗ ಒಂದು ಎಜುಕೇಶನ್ಗೆ ಹೆಲ್ಪ್ ಇಲ್ಲ ಒಬ್ರು ಸತ್ರೆ ಅವ್ರು ಕೇರ್ ಮೊನ್ನೆ ಒಬ್ರು ತೀರೋಗ್ಬಿಟ್ರು ಸರ್ ಮೊನ್ನೆ ಒಬ್ರು ತೀರೋಗ್ಬಿಟ್ರು ಅದು ಬೇರೆ ರೀತಿಯ ಕೊಲೆ ಅಂತ ಗೊತ್ತಿದ್ರು ಅದನ್ನ ಕೇಸೇ ಇಲ್ದ ಮಾಡಿದ್ರು ಈ ಸಲ ಪ್ರಭು ಹೇಳೋ ಪ್ರಕಾರ ಈ ಸಲ ಎಲೆಕ್ಷನ್ ಬಹಿಷ್ಕಾರ ಮಾಡ್ತೀರಾ ಎಲ್ಲ ಊರೆಲ್ಲ ಒಗ್ಗಟ್ಟಾಗಿ ಬಹಿಷ್ಕಾರ ಮಾಡ್ಬೇಕು ಸರ್ ನಿಮ್ಮ ಹೆಸರು ನಮ್ಮ ಹೆಸರು ರಾಮಸ್ವಾಮಿ ಅಂತ ಹೇಳಿ ರಾಮಸ್ವಾಮಿ ಎಷ್ಟು ವರ್ಷ ನಿಮಗೆ ನಮಗೆ ಒಂದು ಒಂದು 40-50 ಆಗಿದೆ 50 ವರ್ಷ ಆಗೈತೆ ಏನಿದೆ ಎಲೆಕ್ಷನ್ ಟ್ರೆಂಡ್ ಈ ಸಲ ಯಾವ ಬಂದು ನಾವು ಹಾಕೋದು ನಮಗೆ ಅಷ್ಟು ಬರ್ತೀವಿ ಯಾವ್ದು ಇಷ್ಟ ಬರ್ತದೆ ಹಾಕ್ತೀವಿ ಬಾತ್ರೂಮ್ ಮನೆ ಬಿದ್ದರೂ ಗಾಳಿ ಮಳೆಗೆ ಬಿದ್ದರೂ ಎಲ್ಲ ಮಾಡಿಸಿದ್ರು ಏನು ಕೊಟ್ಟಿಲ್ಲ ನಮಗೆ ಅವರವರೇ ತಿಂತಿದ್ದಾರೆ ಏನು ಕೊಟ್ಟಿಲ್ಲ ನಮಗೆ ಮನೆ ಮನೆಗಳು ಎಲ್ಲ ಬಿದ್ದು ಎಲ್ಲ ಬೇಡ ನಮ್ದು ಕತೆ ನಾವು ನಮ್ಮ ಹತ್ರ ದುಡ್ಡು ಅಲ್ಲಿ ಅಲ್ಲಿ ಸಾಲ ಮಾಡ್ಕೊಂಡ್ಬಂದು ಅಥವಾ ಮನೆ ಮಾಡ್ಕೊಂಡ್ವಿ ಚೀಟಲ್ಲಿ ಹಾಕೊಂಡಿದ್ವಿ ಏನು ಈ ಲಕ್ಷ್ಮೀಪುರದವ್ರೆಲ್ಲ ಏನು ಕೆಲಸ ಮಾಡೋದು ರೈತರ ಇಲ್ಲ ಕೂಲಿ ಕೂಲಿ ಎಲ್ಲ ಕೂಲಿ ಕೆಲಸ ಮಾಡೋ ಸ್ವಾಮಿ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ಮಲ್ಲಿಕಾರ್ಜುನ್ ಅವರೇ ಏನಿದೆ ಸರ್ ಎಲೆಕ್ಷನ್ ಯಾವ ಸರ್ಕಾರ ಬಂದ್ರೆ ನಮ್ಗೆ ಏನು ಬೆಂಬಲ ಇಲ್ಲ ಒಂದು ಎಲ್ಲ ಕಡೆ ಟಿವಿ ಕೊಟ್ಟಿರ್ತಾರೆ ಮೂರು ಪ್ಯಾಕೆಟ್ ಮನೆ ಒಳಗಡೆ ಕಿಡಕಿ ಇರ್ತಲ್ಲ ಅದರಲ್ಲಿ ಹಿಂಗ್ ಬಿಸಾಕ್ತಾರೆ ಹೋಗ್ತಾರೆ ಮತ್ತೆ ಓಟ್ ಆಗದೆ ಅಷ್ಟೇ ಏನ್ ಪ್ಯಾಕೆಟ್ ಅದೇ ಎಣ್ಣೆ ರಾಜ ಪ್ಯಾಕೆಟ್ ಅದು ಒಂದು ಬಿಟ್ಟು ನಮ್ಮೂರ್ಗೆ ಏ ಸೌಲಭ್ಯ ಏನಿಲ್ಲ ಅದೇ ಲಾಭ ಟಿವಿ ಟಿವಿ ಯಾರು ಎಲ್ಲ ಈ ನಮ್ ಎಲ್ಲ ಊರಲ್ಲಿ ಕೊಡ್ತಿದಾರೆ ಎಲ್ಲ ಕಡೆ ಕೊಡ್ತಿದಾರೆ ಈ ಊರು ಒಂದು ಕುಕ್ಕರ್ ಇಲ್ಲ ಒಂದು ಏನಿಲ್ಲ ಅಲ್ಲ ಸರ್ ನಮ್ಮನೆ ಸ್ಲಮ್ ಮೇಲೆ ಆಗಿದೆ ಜನಗಳು ತುಂಬಾ ಆಗಿದೆ ಮಳೆ ಬಂದ್ರೆ ಮನೆಗೆಲ್ಲ ನೋಡ್ತಾವೆ ಓಟ್ ಯಾರು ಹಾಕಣ್ಣ ಯಾರು ಕೊಡಣ್ಣ ಒಂದು ಬಾಕಿ ನಾವು ಯಾಕೆ ಕುಡಿಯೋಣ ನಮ್ಮ ಮನೇಲಿ ಯಾರು ಕುಡಿಯೋದಿಲ್ಲ ನಾವು ಯಾವಾಗೂ ಓಟ್ ಹಾಕಲ್ಲ ನಮ್ಮ ಮನೆ ಹತ್ರ ಚರಂಗಿ ಮಾಡಿ ನಾವು ಓಟ್ ಹಾಕ್ತೀವಿ ನಮ್ಮ ಪ್ಯಾಕೆಟ್ ಮೇಲೆ ದುಡ್ಡು ಬೇಡ ನಮಗೆ ಮತ್ತೊರಿಸಿನಲ್ಲಿ ನಮ್ಮ ಮೇಲೆ ಆಗಿತ್ತು ನಮ್ದು ನಾವು ಇರ್ಬೇಕಾ ಮನೆ ಬಿಟ್ಟು ಹೋಗ್ಬೇಕಾ ಯಾರಿಗೂ ಓಟ್ ಹಾಕ್ಬಾರ್ದು ಅಂತ ಸರ್ ನಿಮ್ಮ ಹೆಸರು ರುದ್ರೇಶ್ ಅಂತ ಹೇಳಿ ಇಲ್ಲಿ ಏನು ಕೆಲಸ ಆಗಲ್ಲ ಸರ್ ಇಲ್ಲಿ ಸುಮ್ಮನೆ ಬರ್ತಾರೆ ಹೋಗ್ತಾರೆ 5 ವರ್ಷ ಆದ್ರೆ ಇನ್ನು ಎಮ್ ಎಲ್ ಇಲ್ಲಿ ಊರು ಹತ್ರಕ್ಕೆ ಬಂದಿಲ್ಲ 5 ವರ್ಷ ಆದ್ರೂ ಶಾಸಕರ ಕಡೆ ಇಲ್ಲಿ ಬಂದೇ ಇಲ್ಲ ಕಳೆದ ಎಲೆಕ್ಷನ್ ಅಲ್ಲಿ ಓಟ್ ಕೇಳಕ್ ಬಂದಿದ್ದು ಓಟ್ ಕೇಳಕ್ ಬರ್ತಾರೆ ಎಲ್ಲರೂ ಬರ್ತಾರೆ ಓಟ್ ಕೇಳಕ್ ಗೆದ್ಮೇಲೆ ಯಾರು ಬಂದಿಲ್ಲ ಅಲ್ಲಿ ಯಾರು ಬರಲ್ಲ ಓಲಿ ಸೋತಿರೋರು ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಯಾರು ಬರಲಿಲ್ಲ ಯಾರು ಬರಲ್ಲ ಅಲ್ಲ ಸಾರ್ ಯಾವಾರ ವ್ಯಕ್ತಿ ಆಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಬಡವ್ರಿಗಾಗಿ ಅಕ್ಕಿ ಬರೋದು ಮನೆಗಳು ಮನೆಗಳು ಕಟ್ಕೊಡೋರು ಯಾ ಮನೆ ಇಲ್ಲ ಮುರ್ಕುಲ್ ಬಿದ್ದವ್ರು ನೋಡೋರು ಒಳಗಡೆ ತಿರಣಿ ತೋರಿಸಿ ಸಾ ಇಲ್ಲಿ ಬಂದು ನಮ್ಮ ಹೆಸರು ಹಾಲಪ್ಪ ಅಂತ ನಮ್ ನಿರ್ಧಾರ ಇದೇ ನಿರ್ಧಾರ ಇದೇ ಚೆನ್ನಾಗಿ ಏನು ಹೇಳಿದ್ರೆ ಅದೇ ನಿರ್ಧಾರ ಸರ್ ನಮ್ದೇನಿಲ್ಲ ಏನ್ ಭಯಂಕರ ಗೊತ್ತಿ ಯಾವುದೂ ಇಲ್ಲ ಓಟ್ ಬೇಕಾದ್ರೆ
ಓಟ್ ಬೇ ಓಟ್ ಇದ್ದಾಗ ಮಾತ್ರ ಬರ್ತಾರೆ ಅದು ಬಿಟ್ರೆ ಎಂ ಎಲ್ ಅವ್ನು ಮುಂದೆ ಬಂದರೂ ಬರಲ್ಲ ಹಿಂದೆ ಬಂದರೂ ಹೋಗಲ್ಲ ಅಲ್ಲಿ ಏನಾದ್ರು ಕೇಳಕ್ಕೆ ಹೋದ್ರೆ ನಿಮ್ಮೂರಲ್ಲಿ ಹಂಗೆ ಹಿಂಗೆ ಏನದೆ ಅಷ್ಟೇ ಏನು ಸೌಭಾಗ್ಯನ ಇಲ್ಲ ನಮ್ಮೂರಲ್ಲಿ ಮಂಜುನಾಥ್ ಏನು ಎಲೆಕ್ಷನ್ ಏನು ನಡೀತಿದೆ ಎಲೆಕ್ಷನ್ ಯಾರು ನಿಮ್ಮೂರಲ್ಲಿ ಓಟ್ ಹಾಕಲ್ಲ ಅಂತ ಯಾ ಎಂ ಎಲ್ ಬಂದ್ರು ಓಟ್ ಹಾಕಲ್ಲ ಯಾಕಂದ್ರೆ ಎಂ ಎಲ್ ಬಂದು ನೋಡಿಲ್ವಲ್ಲ ಇಲ್ಲಿ ತಿರುಗಿ ನೋಡಿದ್ರ ಓಟ ಗೆಲ್ಸಿದಾರ ಅವ್ರನ್ನ ಇಲ್ಲಿ ಬರ್ಬೇಕಾನೆ ಅವ್ರು ಬಂದು ನೋಡ್ಬೇಕಾನೆ ವರ್ಷಕ್ಕೆ ಒಂದ್ಸಲ ಯಾರು ಬರ್ಬೇಕಾನೆ ಅವರು ಬಂದೇ ಇಲ್ವಲ್ಲ ಕೆಲಸ ಒಂದು ಮಾಡ್ಕೊಡ್ತೇವೆ ಕೆಲಸ ಮಾಡ್ಕೊಂಡು ಏನು ಹೇಳ್ತಿದಾರೆ ಕೆಲಸ ಆಗಿಲ್ವಲ್ಲ ಇಲ್ಲಿ ಏನ್ ಕೆಲಸ ಮಾಡಿದಾರ ಅವರು ಒಂದು ರೋಡ್ ಮಾಡ್ಕೊಟ್ಟಿದ್ರು ಅಷ್ಟೇ ಇನ್ನೇನು ಕೆಲಸ ಮಾಡ್ಕೊಟ್ಟಿಲ್ಲ ಸರ್ ಕಡೂರಲ್ಲಿ ತುಂಬಾ ಪೈಪಾಟಿ ಇರ್ಬೋದು ಆದ್ರೆ ಗೆಲ್ಲ ತನಕ ಎಲ್ಲರೂ ನಾವು ತಾಮುಂದು ತಾಮುಂದು ಅಂತ ಬರ್ತಾರೆ ಗೆದ್ದಾದ್ಮೇಲೆ ಯಾರು ಬರಲ್ಲ ಅದೇ ಈಗ ಈ ತರ ಇದೆ ನೋಡ್ರಿ ಈ ತರ ವ್ಯವಸ್ಥೆ ಇದೆ ಗೆದ್ದಾದ್ಮೇಲೆ ಒಬ್ರು ತಿರುಗಿ ನೋಡಿಲ್ಲ ಇದುವರೆಗೂ ಏನ್ ಮಾಡಕತ್ತ ಹೇಳ್ರಿ ಈಗ ನಮಗೆ ಅನುಕೂಲ ಮಾಡೋಂಥವ್ರಿಗೆ ನಾವು ಓಟ್ ಮಾಡ್ಬೋದಲ್ವಾ ನಮಗೆ ಮುಂದೆ ಯಾರು ಅನುಕೂಲ ಮಾಡಕ್ ಬರ್ತೀವಿ ಅಂತ ಅಂಥವ್ರಿಗೆ ಓಟ್ ಮಾಡ್ತೀವಿ ಅನುಕೂಲ ಮಾಡಕ್ ಬರ್ತೀವಿ ಅಂತ ಹೇಳ್ತಾರೆ ನೀವು ಹಿಡಿದು ಮಾಡಿಸ್ಕೋಬೇಕು ಅಲ್ಲ ಹಿಡಿದು ಮಾಡ್ಸೋಕ್ಕೆ ಅವ್ರು ನಮಗೆ ಅಂತ ಈಗ 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 ಅವ್ರು ನಾವು ತಬ್ಗಂದ್ರು ಸಿಗ್ತಾರೆ ಅವಾಗ ಅವ್ರ ಹತ್ರನೂ ಹೋಗೋಕ್ಕಾಗಲ್ಲ ಅಲ್ಲರಾ ಎಲ್ಲ ಬೆಂಗಳೂರು ಇದ್ದಾರೆ ಮಂಗಳೂರು ಇದ್ದಾರೆ ಅಂತಾರೆ ಅವರು ಬಂದು ನೋಡ್ಬೇಕಲ್ಲ ಸರ್ ಅವರು ಬಂದು ನೋಡಬೇಕು ವಾತಾವರಣ ಅದು ಇದು ಅಂತೇಳಿ ಈಗೆಲ್ಲ ಈಗ ಮೂರ್ನಾಲ್ಕು ಪಕ್ಷ ಇದಾವೆ ಮೂರ್ನಾಲ್ಕು ಪಕ್ಷದವರು ನಾವು ಮುಂದೆ ಅಂತ ನಿಂತಿದ್ದಾರೆ ಈ ಥರ ವ್ಯವಸ್ಥೆ ನಮ್ಗೆ ಮುಂದೆ ಯಾರು ಅನುಕೂಲ ಮಾಡ್ತಾರೆ ಅಂಥವ್ರಿಗೆ ಓಟ್ ಮಾಡ್ತೀವಿ ಸರ್ ಒಂದು ರೋಡ್ ಮಾಡಿದ್ರು ಹಂಗೆ ನಿಂತಿದೆ ಹಂಗೆ ಒಂದು ಸ್ವಲ್ಪ ಇದು ಗೆದ್ರು ಹಂಗೆ ಇದು ಆಗೋಯ್ತಿ ರೋಡ್ ಇಲ್ಲ ಏನಿಲ್ಲ ಊರು ಮನೆಗೆ ಒಂದು ಚೇಂಡ್ ಇಲ್ಲ ಏನಿಲ್ಲ ಸರ್ ಎಸ್ ಸಿ ಬಾವಿ ಕ್ಯಾಸ್ಟ್ ಅದರ್ ಕ್ಯಾಸ್ಟ್ ಯಾವುದೂ ಇಲ್ಲ ಸರ್ ಫುಲ್ಲಿ ಬಾವಿಸೆ ಸೊ ಇಲ್ಲಿ ಏನಾಗಿದೆ ಅಂದರೆ ಒಂದು ಯಾವುದೇ ಒಂದು ಪರ್ಸನ್ ಎಲೆಕ್ಷನಿಂದ ಗೆದ್ದವನಾಗಲಿ ಸೋತವನಾಗಲಿ ನಮ್ಮ ಊರಿಗೆ ಬಂದು ಏನಿದೆ ಅನುಕೂಲ ಏನಿದೆ ಏನಿಲ್ಲ ಏನಾಗಿದೆ ಅಂದರೆ ಸರ್ ನಮ್ಮೂರಂತಾರ ಎಣ್ಣೆ ಕೊಟ್ಟರೆ ದುಡ್ಡು ಕೊಟ್ಟರೆ ಏನಾದರೂ ನಡೆಯುತ್ತೆ ಅಷ್ಟೇ ನಮ್ಮೂರಿಗೆ ಏನು ಕೊಡಲ್ಲ ಸರ್ 25 ಬಾಕ್ಸ್ ಎಣ್ಣೆ ಕೊಡ್ತಾರೆ ಅಷ್ಟೇ ಎಲೆಕ್ಷನ್ ಅದು ಬಿಟ್ಟರೆ ಏನಿಲ್ಲ ಸರ್ ಏನೋ ಲೀಡ್ರಿಗೆ ಆ ಕಡೆ ಮೂಲ ಲೀಡ್ರ್ ಆ ಕಡೆ ಮೂಲ ಲೀಡ್ರ್ ಲೀಡ್ರಿಗೆ ಅವ್ರಿಗೊಂದು 1000 ಇವ್ರಿಗೊಂದು 1000 ಬಿಸಾಕಿದ್ರೆ ಮುಗಿತು 25 ಬಾಕ್ಸ್ ಎಣ್ಣೆ ಅಷ್ಟು ಬಿಟ್ಟರೆ ನೀವೇನು ಮಾಡ್ಬೇಕು ಗೊತ್ತಾ ಅದು ಯಾರು ಇಸ್ಕೊಂಬತ್ತಾರಲ್ಲ ಇಲ್ಲಿ ಲೋಕಲ್ ಲೀಡ್ರು ಅಂದ್ರಲ್ಲ ಅವ್ರನ್ನ ಕಟ್ಟಾಕಬೇಕು ನೀವು ಸರ್ ಅವ್ರನ್ನ ಕಟ್ಟಾಕಿ ಏನಾಗುತ್ತೆ ನನಗೆ ಬಂದಿಲ್ಲ ಗುರು ಅವ್ರಿಗೆ ಬರೋದು ಮಿಡ್ ನೈಟಲ್ಲಿ ಯಾವಾಗ ಬೇಕಾದ್ರೆ ಬರುತ್ತೆ ನನಗೆ ಬಂದಿಲ್ಲ ಗುರು ಅಂತಾರೆ ಅಂಥವ್ ನಾವು ನಿನಗೆ 25 ಪ್ಯಾಕೆಟ್ ಎಣ್ಣೆ ಕೊಡ್ತೀನಪ್ಪ ನೀನು ಅಂಚಪ್ಪ ಅನ್ನೋರ ಜಾಸ್ತಿ ಬಟ್ ಏನಾಗಿದ್ರೆ ನನಗೊಂದು ಬೇಜಾರು ಅಂದರೆ ನಮ್ಮೂರು ಎಸ್ ಸಿ ಬೋವಿ ಆಗಿರೋದ್ರಿಂದ ಏನಾದರೂ ಜನ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಿದಾರ ಅನ್ನೋದು ಒಂದೇ ಉದ್ದೇಶ ಅದು ಬಿಟ್ಟರೆ ಸರ್ ನಮ್ದು ಏನಿಲ್ಲ ಸರ್ ಬೇರೆ ಅದಕ್ಕೆ ಅಷ್ಟೇ ಯಾವುದೂ ಇಲ್ಲ ಇಲ್ಲಿ ವೀಕ್ಷಕರೇ ಕಡೂರು ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ಆರಂಭವಾದಾಗ ರಾಜ್ಯದ ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ಸರ್ವೆ ನಡೀತಾ ಇದೆ ಎಸ್ಪೆಷಲಿ ನಾನು ಹೋದಂಥ ಕ್ಷೇತ್ರಗಳಲ್ಲಿ ಮೊದಲ ಬಾರಿಗೆ ಇಡೀ ಗ್ರಾಮಕ್ಕೆ ಗ್ರಾಮ ಸಂಪೂರ್ಣವಾಗಿ ಈ ಬಾರಿ ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ ಶಾಸಕರಾಗಿರುವಂಥ ಬೆಳ್ಳಿ ಪ್ರಕಾಶ್ ಅವರು 5 ವರ್ಷದ ಹಿಂದೆ ಓಟ್ ಕೇಳಕ್ಕೆ ಬಂದಿದ್ರು 5 ವರ್ಷ ಆದರೂ ಕೂಡ ಬಂದಿಲ್ಲ ನಮ್ಗೆ ವಾರ ಬರೋದು ಬೇಡ ತಿಂಗಳು ಬರೋದು ಬೇಡ ವರ್ಷಕ್ಕೊಂದ್ಸಲ ಆದರೂ ಬಂದಿದ್ರೆ ನಾವು ಹೇಳ್ಬೋದಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹಿಂದುಳಿದ ವರ್ಗದ ಸಾಮಾನ್ಯ ಮತದಾರರಿರುವಂತಹ ಕ್ಷೇತ್ರ ಹೀಗಾಗಿ ನಮ್ಮ ಬಳಿ ಬರ್ತಾ ಇಲ್ವಾ ಮತದಾರರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಈ ಬಾರಿ ಓಟ್ ಹಾಕಲ್ಲ ಅಂತ ಖಂಡಿತವಾಗ್ಲೂ ಜನರ ಅಭಿಪ್ರಾಯಕ್ಕೆ ಜನನಾಯಕರಾಗಿ ಬೆಳ್ಳಿ ಪ್ರಕಾಶ್ ಇದಕ್ಕೆ ಉತ್ತರಿಸಲೇಬೇಕಾಗುತ್ತೆ ಚುನಾವಣೆ ಸಂದರ್ಭ ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಯೋಗೇಶ್ ಕರ್ನಾಟಕ ಟಿವಿಗಾಗಿ ಕಡೂರಿನಿಂದ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ